ನಮಸ್ಕಾರ ಪ್ರಿಯ ವೀಕ್ಷಕರೇ, ಕನ್ನಡ ಭಕ್ತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ಥರ್ಸ್ಡೇ ನೈಟ್ ರೈಸ್ ರೆಮಿಡಿ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಈ ಒಂದು ಉಪಾಯ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಯಾವ ವಾರ ಈ ಉಪಾಯವನ್ನು ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, 100%ಅಷ್ಟು ಫಲಿತಾಂಶ ಸಿಗುವಂತಹ ಅತ್ಯಂತ ಅದ್ಭುತವಾದಂತಹ ಉಪಾಯ ಅಂತಲೇ ಹೇಳ್ಬೋದು. ಸಮಸ್ಯೆ ತೊಲಗಿ ಧನಲಾಭ ಆಗಲಿಕ್ಕೆ ಗುರುವಾರ ಮಾಡುವಂತಹ ಚಿನ್ನದಂತಹ ಉಪಾಯವಾಗಿದೆ ಅಂತಲೇ ಹೇಳಬಹುದು. 1 ರೂಪಾಯಿ ಖರ್ಚಿಲ್ಲದೆ ಮಾಡುವಂತಹ ಅದ್ಭುತವಾದಂತಹ ಉಪಾಯ, 1 ರೂಪಾಯಿ ಖರ್ಚಿಲ್ಲದೆ ಮಾಡುವಂತಹ ಉಪಾಯ ಅಂತಲೇ ಹೇಳಬಹುದು. ಅದ್ಭುತವಾದಂಥ ಶಕ್ತಿವಂತ ಉಪಾಯವಾಗಿದೆ. ಮನಸ್ಸಿನ ಕೋರಿಕೆ ನೆರವೇರಲಿಕ್ಕೆ ಮಾರ್ಗ ಸೂಚಿಸ್ತದೆ. ಮನಸ್ಸಿನಲ್ಲಿ ಎಂತಹದೇ ಕೋರಿಕೆ ಇದ್ರೂ ಅದು ಆಗಲಿಕ್ಕೆ ಮಾರ್ಗ ಸೂಚಿಸ್ತದೆ ಅಂತಲೇ ಹೇಳ್ಬೋದು. ಏನೇ ಸಮಸ್ಯೆ ಇದ್ರೂ ಸಮಸ್ಯೆನೂ ಸಹ ದೂರ ಆಗುತ್ತದೆ. ಧನಲಾಭ ಆಗಲಿಕ್ಕೆ ಆಲೋಚನಾ ಶಕ್ತಿ ಕೂಡ ಬದಲಾಗುತ್ತದೆ. ನಕಾರಾತ್ಮಕ ಶಕ್ತಿ ತೊಲಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಅಂತಲೇ ಹೇಳಬಹುದು. ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಅನುಕೂಲ ಆಗುತ್ತದೆ. ಈ ಒಂದು ಉಪಾಯ ಮಾಡೋದ್ರಿಂದ ವೃತ್ತಿಯಲ್ಲೇ ಆಗಲಿ, ವ್ಯಾಪಾರದಲ್ಲೇ ಆಗಲಿ, ವ್ಯವಹಾರದಲ್ಲೇ ಆಗಲಿ, ಎಲ್ಲದರಲ್ಲೂ ಸಹ ನಮಗೆ ಅನುಕೂಲ ಆಗುತ್ತದೆ ಅಂತಲೂ ಸಹ ಹೇಳಬಹುದು. ಮತ್ತು ಗೌರವ ಮರ್ಯಾದೆ ಅನುಕೂಲ ಆಗುತ್ತದೆ. ಗೌರವ ಮರ್ಯಾದೆ ಪ್ರತಿಷ್ಠೆ ಬೆಳೆಯಲಿಕ್ಕೆ ಮಾರ್ಗ ಸೂಚಿಸ್ತದೆ. ಈ ಒಂದು ಉಪಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳೆಂದರೆ ಅಕ್ಕಿ, ಮತ್ತು ವೈಟ್ ಪ್ಲೇಟು, ಮತ್ತು ಅರಿಶಿಣ. 21 ಆದರೂ ಆಯಿತು, 12 ಆದರೂ ಆಯಿತು, ಅಕ್ಕಿಯನ್ನು ಯೂಸ್ ಮಾಡಬೇಕು. ಅಕ್ಕಿ ಕಾಳಿ ಹೇಗೆ ಮಾಡೋದು ಅನ್ನೋದನ್ನು ನೋಡಬಹುದು. ಪರಿಪೂರ್ಣವಾಗಿ ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು. ಪೀರಿಯಡ್ಸ್ ಆದಾಗ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆಹಾರ ನಿಯಮ ನಿಬಂಧನೆ ಏನಿರುವುದಿಲ್ಲ. ಸ್ನಾನ ಮಾಡಿನೇ ಮಾಡಬೇಕು, ಸ್ನಾನ ಮಾಡದಲೇ ಮಾಡಬಾರ್ದು. ವಸ್ತು ಬಹಳ ಇಂಪಾರ್ಟೆನ್ಸ್ ಆಗಿರುತ್ತೆ. ಗುರುವಾರ ರಾತ್ರಿ 9ರ ಸಮಯದಲ್ಲಿ ಮಾಡುವಂತಹದ್ದು. ಗುರುವಾರ ರಾತ್ರಿ 9ರ ಒಂದು ಸಮಯದಲ್ಲಿ ಮಾಡುವಂತಹದ್ದು. 12 ಅಕ್ಕಿಯನ್ನು 1 ಬೌಲ್ ಒಳಗಡೆ ಹಾಕ್ಕೋಬೇಕು. ಈ 12 ಅಕ್ಕಿ ಕಾಳಿರುತ್ತಲ್ಲ, ಈ 12 ಅಕ್ಕಿ ಕಾಳನ್ನು 1 ಬೌಲ್ ಒಳಗಡೆ ಹಾಕಬೇಕು. ನಾನು ಇವಾಗ ತೋರಿಸ್ತೀನಿ ನಿಮಗೆ. 1, 2, 3, 4, 5, 6, 7, 8, 9, 10, 11, 12. ಈ 12 ಅಕ್ಕಿ ಕಾಳನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ 12 ಅಕ್ಕಿ ಕಾಳನ್ನು ಆ ಒಂದು ಪ್ಲೇಟ್ ಒಳಗಡೆ 1 ಬೌಲ್ ಒಳಗಡೆ ಹಾಕ್ಕೋಬೇಕು. ಸ್ವಲ್ಪ ಅರಿಶಿಣನು ಆ ಒಂದು ಬೌಲ್ ಅಥವಾ ಪ್ಲೇಟ್, ನನ್ನ ಪ್ಲೇಟ್ ಸ್ಮಾಲ್ ಪ್ಲೇಟ್ ತೊಗೊಂಡಿನಿ, ಆ ಸ್ಮಾಲ್ ಪ್ಲೇಟ್ಗೆ ಸ್ವಲ್ಪ ಅರಿಶಿಣವನ್ನು ಸಹ ಹಾಕಬೇಕು. ಸ್ವಲ್ಪ ಅರಿಶಿಣ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನೀಟಾಗಿ ಈ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಬಲಗೈನಲ್ಲಿ ಇಟ್ಕೋಬೇಕು. ಮಂತ್ರವನ್ನು 21 ಸಾರಿ ಹೇಳಿಕೊಳ್ಳಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಈ ಅಕ್ಕಿ ಕಾಳನ್ನು ಬಲಗೈನಲ್ಲಿ ಇಟ್ಕೋಬೇಕು ನೋಡಿ. ಅರಿಶಿನ ಮಿಕ್ಸ್ ಮಾಡಿದಂತಹ ಅಕ್ಕಿ ಕಾಳನ್ನು ಬಲಗೈನಲ್ಲಿ ಇಟ್ಟುಕೊಂಡು ಕೈ ಮುಷ್ಟಿ ಮುಚ್ಕೋಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅಕ್ಕಿ ವಿಷ್ಣು ಮೂರ್ತಿಗೆ ಸಂಬಂಧಿಸಿತು. ಕೃಷ್ಣ, ರಾಮ, ವೆಂಕಟೇಶ್ವರ, ಲಕ್ಷ್ಮಿಗೆ ಸಂಬಂಧಿಸಿತು. ನಂತರ ಅಕ್ಷತೆಯನ್ನು ಬೌಲ್ ಒಳಗಡೆ ಹಾಕಬೇಕು. ಮತ್ತೆ ಅದೇ ಬೌಲ್ ಒಳಗಡೆ, ನಾವು ಯಾವ ಬೌಲಲ್ಲಿ ತಗೊಂಡಿರ್ತೀವೋ ಅದೇ ಬೌಲ್ ಒಳಗಡೆ ಹಾಕಿ ನಮಸ್ಕರಿಸಬೇಕು. ಪ್ರತಿ ಗುರುವಾರ ಮಾಡುವಂತಹದ್ದು ಇದು. ಪ್ರತಿ ಗುರುವಾರ 5 ವಾರ ಆದರೆ 5 ವಾರ, 9 ವಾರ ಆದರೆ 9 ವಾರ, ನಿಮ್ಮ ಯಥಾಶಕ್ತಿ ಎಷ್ಟು ವಾರ ಅನುಕೂಲ ಇರುತ್ತೋ ಅಷ್ಟು ವಾರ ಮಾಡುವಂಥ. ಮನಸ್ಸಿನ ಆಲೋಚನೆ ಶಕ್ತಿ ಬದಲಾಗುತ್ತದೆ. ಮತ್ತು ಕಷ್ಟ ಸ್ವಲ್ಪ ಸ್ವಲ್ಪನೇ ತಗ್ಗುತ್ತದೆ. ಹಣ ಸ್ವಲ್ಪ ಸ್ವಲ್ಪನೇ ಅಭಿವೃದ್ಧಿ ಆಗುತ್ತಾ ಹೋಗುತ್ತದೆ. ಜೀವಿತದಲ್ಲಿ ಎಲ್ಲವುದಕ್ಕೂ ಅನುಕೂಲಕ್ಕೆ ದಾರಿ ಮಾರ್ಗ ಸೂಚಿಸುತ್ತದೆ ಅಂತಲೇ ಹೇಳಬಹುದು. ಪ್ರತಿ ಗುರುವಾರ ಮಾಡುವಂತಹ ಒಂದು ಚಿನ್ನದಂತಹ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.